ನಮಸ್ಕಾರ ಎಲ್ರಿಗೂ. ಇತ್ತೀಚಿನ ದಿನಗಳಲ್ಲಿ ಅಪ್ಪ ಅವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಹೇಳ್ತಿವೆ. ಇದರ ಬಗ್ಗೆ ನಾವು ಹಲವಾರು ಬಾರಿ ಮಾಧ್ಯಮದ ಮುಖಾಂತರ, ಸಂದರ್ಶನಗಳ ಮುಖಾಂತರ ಸ್ಪಷ್ಟನೆಯನ್ನು ಕೊಟ್ಟಿದ್ದೀವಿ. ಆದರೂ ಸಹ ಅಭಿಮಾನಿಗಳಲ್ಲಿ ಕೆಲವು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. 30 ಡಿಸೆಂಬರ್ 2009 ಅಪ್ಪ ಅವರು ನಮ್ಮನ್ನು ಶಾರೀರಿಕವಾಗಿ ಬಿಟ್ಟು ಹೋದರು. ಮೈಸೂರಲ್ಲಿ ಈ ಘಟನೆ ಆಯಿತು. ಅಮ್ಮವರು ಅಪ್ಪ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದರು, ಮನೆಗೆ ಕರ್ಕೊಂಡು ಬಂದರು. ಯಾಕಂತಂದರೆ ಮನೆಯಿಂದ ನಂತರ ಮುಂದಿನ ಎಲ್ಲ ಕಾರ್ಯಗಳು ಆಗಬೇಕು, ಮನೆಗೆ ಅವರು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಮನೆಗೆ ಕರ್ಕೊಂಡು ಬಂದರು. ಆಗ ಕುಮಾರಸ್ವಾಮಿಯವರು ನನಗೆ ಫೋನ್ ಮಾಡಿದರು, ನನ್ನ ಹತ್ರನೇ ಅವರು ಮಾತಾಡಿದ್ರು. ಅವರು ಹೇಳಿದ್ರು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀರಾ ಅಂತ ಕೇಳಿದ್ರು. ಆಗ ಬನಶಂಕರಿಯಲ್ಲಿ ರುದ್ರಭೂಮಿ ಇದೆ, ಬೆಂಗಳೂರಿನ ಬನಶಂಕರಿಯಲ್ಲಿ ರುದ್ರಭೂಮಿ ಇದೆ, ಅಲ್ಲಿ ಅಪ್ಪ ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಅಲ್ಲೇ ಸಂಸ್ಕಾರ ನಡೆದಿದೆ, ಹಾಗಾಗಿ ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ನಾನು ಹೇಳಿದೆ. ಆಗ ಅವ್ರು ಹೇಳಿದ್ರು ಇಲ್ಲ, ಅವರು ತುಂಬ ದೊಡ್ಡ ವ್ಯಕ್ತಿ, ಅವರು ದೊಡ್ಡ ಪ್ರಮಾಣದಲ್ಲಿ ಅವ್ರದ್ದು ಸಂಸ್ಕಾರ ನಡಿಬೇಕು, ರಾಜ್ಯ ಸರ್ಕಾರದ ಎಲ್ಲ ಗೌರವಗಳು ಅವ್ರಿಗೆ ಸಿಗಬೇಕು, ಗೌರವದಿಂದಾನೇ ಅವ್ರದ್ದು ಸಂಸ್ಕಾರ ನಡಿಬೇಕು, ಹಾಗಾಗಿ ಅಲ್ಲಿ ಮಾಡೋದು ಬೇಡ ಅಂತ ಅಪ್ಪಾಜಿಯವರು ಅಂತಂದರೆ ಅವ್ರ ತಂದೆಯವರು ಅದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಅಲ್ಲಿ ಮಾಡೋದು ಬೇಡ, ನಾವು ಸ್ವಲ್ಪ ಸ್ವಲ್ಪೊತ್ತಲ್ಲಿ ನಿಮ್ಗೆ ಹೇಳ್ತೀವಿ ಆ ಜಾಗದಲ್ಲಿ ನೀವು ಮಾಡಿ ಅಂತ ಹೇಳಿದ್ರು. ಅವರ ಒಂದು ಆ ಒಂದು ಕಾಳಜಿಗೆ, ಅವರ ಒಂದು ಅಭಿಮಾನಕ್ಕೆ, ಅವರ ಒಂದು ಪ್ರೀತಿಗೆ, ಆ ಕ್ಷಣಕ್ಕೆ ಅವರು ಹೇಳಿದ ರೀತಿಗೆ ನಾವು ನಮ್ಮ ಕುಟುಂಬದವರು ನಾವು ನಿಜಕ್ಕೂ ಅವರಿಗೆ ತಲೆಬಾಗಿ ನಮ್ಮ ನಮಸ್ಕಾರಗಳನ್ನು ನಾವು ಹೇಳ್ತೀವಿ, ನಮ್ಮ ಕೃತಜ್ಞತೆಯನ್ನು ನಾವು ಹೇಳ್ತೀವಿ. ಅಭಿಮಾನ್ ಸ್ಟುಡಿಯೋನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಸ್ಕಾರ ನಡೀತು, ಅಗ್ನಿ ಸಂಸ್ಕಾರ ನಡೀತು, ಅಲ್ಲಿ ಮಣ್ಣು ಮಾಡಿಲ್ಲ. ತುಂಬ ಜನಕ್ಕೆ ಅದು ಒಂದು ತಪ್ಪು ಕಲ್ಪನೆ ಇದೆ, ಮಣ್ಣು ಮಾಡಿದ ಜಾಗ, ಮಣ್ಣು ಮಾಡಿದ ಜಾಗ ಅಂತ. ಮಣ್ಣು ಮಾಡಿದ ಜಾಗ ಅಲ್ಲ, ಅದು ಅಗ್ನಿ ಸಂಸ್ಕಾರ ನಡೆದಿರ್ತಕ್ಕಂಥ ಜಾಗ, ಅಲ್ಲಿ ಅಗ್ನಿ ಸಂಸ್ಕಾರ ನಡೀತು, ತುಂಬ ಸುಸೂತ್ರವಾಗಿ ನಡೀತು. ಅಂತಂದರೆ ಬೆಳಗ್ಗೆ ಈ ವಿಚಾರ ಗೊತ್ತಾದ ಮೇಲೆ ಸಾಯಂಕಾಲದವರೆಗೂ ಎಲ್ಲವೂ ನಡೆದೇ ಹೋಯಿತು, ಯಾವುದೇ ತರಹದ ಅಡಚಣೆ ಅಲ್ಲಿ ಬಂದಿಲ್ಲ. ಅಂಬರೀಷ್ ಅಂಕಲ್ ಕೂಡ ನಮ್ಮ ಜೊತೆ ನಿಂತಿದ್ರು, ತುಂಬ ಪ್ರಯತ್ನ ಪಟ್ಟು ಶ್ರಮ ವಹಿಸಿ ಅಲ್ಲಿ ಅದು ನಡೀತು. ಅದು ಸುಸೂತ್ರವಾಗಿ ನಡೆದಿರೋದಕ್ಕೆ ನಾವೆಲ್ಲ ಅಧಿಕಾರಿಗಳು, ಆಮೇಲೆ ನಮ್ಮ ರಾಜಕಾರಣಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೀವಿ. ಆದರೆ ಮಾರನೇ ದಿನ ನಮಗೆ ಗೊತ್ತಾಯಿತು ಅದು ಕೋರ್ಟಲ್ಲಿದೆ ಜಾಗ ಅಂತ, ಅದು ಅದರ ಮೇಲೆ ಕೇಸ್ ನಡೀತಾ ಇದೆ, 2004 ಕೇಸ್ ನಡೀತಾ ಇದೆ ಅಂತ. ಬಾಲಣ್ಣ ಅವರು 20 ಎಕರೆ ಜಾಗನ ತೊಗೊಂಡಿದ್ರು ಅಲ್ಲಿ ಸ್ಟುಡಿಯೋ ಕಟ್ಟೋದಕ್ಕೋಸ್ಕರ, ಅಲ್ಲಿ ಸ್ಟುಡಿಯೋ ಕಟ್ಟಿದ್ರು. ನಂತರ ಅವರು ಹೋಗಾದ ಮೇಲೆ ಅವ್ರ ಮಕ್ಕಳು ಅದರಲ್ಲಿ 10 ಎಕರೆ ಜಾಗನ ನಾವು ಮಾರಿ ಮಿಕ್ಕಿದ 10 ಎಕರೆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋ ಏನಿದೆ ಅದನ್ನು ನಾವು ಅಭಿವೃದ್ಧಿಗೊಳಿಸ್ತೀವಿ. ಅಂದರೆ ಆ 10 ಎಕರೆನ ಏನು ಮಾರಿರ್ತೀವಿ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಸರ್ಕಾರಕ್ಕೆ ಕೇಳಿಕೊಂಡ್ರು. ಸರ್ಕಾರ ಅದಕ್ಕೆ ಒಂದು ನಿಯಮಗಳನ್ನು ಹಾಕಿದ್ರು, ಒಂದು ವೇಳೆ ನೀವು ಇದನ್ನು ಮಾರ್ಕೊಳ್ಳಿ, ಒಂದು ವೇಳೆ ಆ ದುಡ್ಡಲ್ಲಿ ನೀವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸದೇ ಇದ್ದ ಪಕ್ಷದಲ್ಲಿ ಅದು ನಮ್ಗೆ ಕಂಡು ಬಂದಲ್ಲಿ ನಾವು ಅದನ್ನು ವಶಪಡಿಸ್ಕೋಬಹುದು ಅಂತ ಒಂದು ಕ್ಲಾಸ್ ಇದೆ, ಒಂದು ನಿಯಮ ಇದೆ. ತಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿಗೊಂಡಿಲ್ಲ, ಅದು ಹೇಗಿತ್ತು ಹಾಗೇ ಉಳ್ಕೊಂಡಿದೆ. ಆ ನಿಟ್ಟಲ್ಲಿ ಸರ್ಕಾರ ಅದನ್ನು ವಶಪಡಿಸ್ಕೋಬಹುದಾಗಿತ್ತು, ಆದರೆ ವಶಪಡಿಸ್ಕೊಂಡಿಲ್ಲ ಕಾರಣಾಂತರಗಳಿಂದ. ಅದು ಬಾಲಣ್ಣ ಅವರ ಮೇಲೆ ಇರತಕ್ಕಂಥ ಒಂದು ಒಂದು ಅಭಿಮಾನದಿಂದ ಅವರು ಅದನ್ನು ಮಾಡಿಲ್ಲ. ಸರಿ, ಈ ಜಾಗ ಏನಿದೆ ಇದು ಒಂದು ವಿವಾದಾತ್ಮಕ ಜಾಗ. ಕೋರ್ಟ್ಗೆ ನಾವು ಹೋದ್ವಿ, ಈ 2 ಎಕರೆನ ಸೆಪರೇಟ್ ಮಾಡಿ ಅಂತ ಕೇಳ್ಕೊಂಡ್ವಿ. ಯಾಕಂತಂದರೆ 10 ಎಕರೆ ಜಾಗದ ಮೇಲೆ ಕೇಸ್ ಇತ್ತು 2004 ನಾನು ಆಗಲೇ ಹೇಳಿದ ಹಾಗೆ.
ಈ 2 ಎಕರೆನ ಸೆಪರೇಟ್ ಮಾಡಿ ಈ 2 ಎಕರೆಯಲ್ಲಿ ನಾವು ಸ್ಮಾರಕನ ಕಟ್ಟಿವಿ. ಅದಕ್ಕೆ ಸರ್ಕಾರ 2 ಕೋಟಿ ಕೂಡ ಮಂಜೂರು ಮಾಡಿತ್ತು. ಶ್ರೀನಿವಾಸ್ ಅಂತ ಒಬ್ರು ಮಗ, ಬಾಲಣ್ಣ ಅಂತ ಒಬ್ರು ಮಗ, ಗೀತಾಬಾಲಿ ಅಂತ ಮಗಳು, ಗೀತಾಬಾಲಿ ಅವರು ಅದನ್ನ ಕೇಸ್ ಹಾಕಿದ್ರು. ಈ 10 ಎಕರೆ ಉಳಿದಿರೋ 10 ಎಕರೆ ಜಾಗದ ಮೇಲೆ ನನಗೂ ಪಾಲಿದೆ ಅಂತ ಅವ್ರು ಕೇಸ್ ಹಾಕಿದ್ರು. ಬಾಲಣ್ಣ ಅವ್ರ ಇಬ್ಬರು ಮಕ್ಕಳು ಏನಿದ್ದಾರೆ ಅಂದರೆ ಶ್ರೀನಿವಾಸ್ ಅವರು ಇರಲಿಲ್ಲ, ಅವ್ರ ಮಗ, ಆಮೇಲೆ ಇವರು ಇನ್ನೊಬ್ಬರು ಮಗ ಗಣೇಶ್ ಅಂತ. ನಾನಾಗಲೇ ಬಾಲಣ್ಣ ಅಂತಾನೆ ಹೇಳಿದೆ, ಇನ್ನೊಬ್ಬರ ಮಗ ಗಣೇಶ್ ಅಂತ ಇನ್ನೊಬ್ಬರು ಮಗ. ಸೊ ಗಣೇಶ್ ಅವರು ಏನು ಹೇಳಿದ್ರು, ಆ 2 ಕೋಟಿ ಏನಿದೆ ಅದು ಗೀತಾಬಾಲಿ ಅವ್ರಿಗೆ ಕೊಡಿ, ನಮಗೆ ಅದು ಏನು ಬೇಡ, ಅವರು ಅದಕ್ಕೆ ಒಪ್ಕೊಂಡ್ರೆ ಅದು ಅವ್ರಿಗೆ ಕೊಡಿ ಅಂತ ಅವ್ರು ಹೇಳಿದ್ರು. ಗೀತಾಬಾಲಿ ಅವರು ಅದಕ್ಕೆ ಒಪ್ಪಲಿಲ್ಲ. ಸರ್ಕಾರಕ್ಕೆ ಅಥವಾ ನಾವು ಕೋರ್ಟ್ಗೆ ನಾವು ಕೇಳಿದಾಗ 2 ಎಕರೆ ಸೆಪರೇಟ್ ಮಾಡಿ ಅಂತ ಕೇಳಿದಾಗ ಕೋರ್ಟ್ ಕೂಡ ಅದಕ್ಕೆ ಒಪ್ಪಲಿಲ್ಲ. ಯಾಕಂತಂದರೆ ಅವ್ರು ಹೇಳಿದ್ರು ಇತ್ಯರ್ಥ ಆಗಬೇಕಾದ್ರೆ ಸಂಪೂರ್ಣ ಒಂದು ಜಾಗದ ಬಗ್ಗೆನೇ ಇತ್ಯರ್ಥ ಆಗಬೇಕು, ಈ ಥರ 2 ಎಕರೆ ಸೆಪರೇಟ್ ಮಾಡೋಕ್ಕಾಗಲ್ಲ ಅಂತ. ಅದು ಆಗಲೇ ಇಲ್ಲ. ಎರಡನೇದಾಗಿ ಅದು 2 ಎಕರೆ ಸೆಪರೇಟ್ ಆಗಬೇಕು ಅಂತ ಹೇಳಿದ್ರೆ ಅದು ಗೀತಾಬಾಲಿ ಅವರು ಸಂಪೂರ್ಣವಾಗಿ ಅದನ್ನು ವಿಡ್ರಾ ಮಾಡ್ಕೋಬೇಕು. ಕೇಸ್ ವಿಡ್ರಾ ಮಾಡಿದ್ರೆ ಅದು 2 ಎಕರೆ ಸೆಪರೇಟ್ ಮಾಡೋದಾಗಿರಬಹುದು, ಅಥವಾ ಈ ಸರ್ಕಾರ 2 ಕೋಟಿ ರೂಪಾಯಿ ಏನು ಮಂಜೂರು ಮಾಡಿತ್ತು ಜಾಗಕ್ಕೋಸ್ಕರ ಅದು ಅವ್ರಿಗೆ ಕೊಡ್ಬೋದಾಗಿತ್ತು. ಆದರೆ ಅವರು ವಿಡ್ರಾ ಮಾಡಿಕೊಂಡಿಲ್ಲ. ಬಹುಶಃ ನಮಗೇನು ಅನ್ನಿಸ್ತು ಅಂತಂದರೆ ಆ ವಿಡ್ರಾ ಮಾಡಿಕೊಂಡಿದ್ರೆ ಕೇಸು ರಾತ್ರೋರಾತ್ರಿ ಈ 2 ಅಂದರೆ ಶ್ರೀನಿವಾಸ್ ಅವರು ಅಂದರೆ ಬಾಲಣ್ಣ ಅವರು ಒಬ್ಬ ಮಗ ಶ್ರೀನಿವಾಸ್ ಅವರು, ಶ್ರೀನಿವಾಸ್ ಅವರು ಇಲ್ಲ ಅವ್ರ ಮಗ ಇದ್ದಾರೆ, ನಂತರ ಗಣೇಶ್ ಅವರು ರಾತ್ರೋರಾತ್ರಿ ಅವರು ಅದನ್ನು ಮಾರ್ಕೊಂಡ್ಬಿಟ್ರೆ ಅನ್ನೋ ಒಂದು ಭಯ, ಒಂದು ಆತಂಕದಿಂದ ಅವರು ಅದನ್ನು ವಿಡ್ರಾ ಮಾಡಿಕೊಂಡೇ ಇಲ್ಲ. ಇದು ಪದೇ ಪದೇ ನಾವು ಅವ್ರನ್ನ ಕೇಳ್ತಾನೆ ಇದ್ವಿ, ಅವ್ರ ಮನಸ್ಸನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾನೇ ಇದ್ವಿ. ಅದು ಆಗಲೇ ಇಲ್ಲ. ಅಂಬರೀಶ್ ಅಂಕಲ್ ಕೂಡ ಪ್ರಯತ್ನ ಪಟ್ಟರು, ಅವ್ರನ್ನ ಮನೆಗೆ ಕರೆಸಿದ್ರು, ಗೀತಾಬಾಲಿ ಅವ್ರ ಹತ್ರ ಮಾತಾಡಿದ್ರು, ಆದರೂ ಅದು ಮನವೊಲಿಕೆ ಆಗಲಿಲ್ಲ. ಸಾಕಷ್ಟು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಕೂಡ ಪ್ರಯತ್ನ ಪಟ್ಟರು, ಸರ್ಕಾರದಿಂದ ಕೂಡ ಸಾಕಷ್ಟು ಪ್ರಯತ್ನ ಆಯಿತು, ಆದರೂ ಅದು ಆಗಲಿಲ್ಲ. ಇನ್ನೊಂದು ವಿಚಾರ ಹೇಳೋದಾದರೆ ಈ ಸ್ಮಾರಕಕ್ಕೋಸ್ಕರ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ ಮಾಡಿತು. ಆ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಏನಿದೆ ಆ ಟ್ರಸ್ಟಿನ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳೇ ಆಗಿರ್ತಾರೆ. ಭಾರತೀಯಮ್ಮ ಅವರು ಮತ್ತು ನಾನು ಅದರಲ್ಲಿ ಟ್ರಸ್ಟೀಸ್ಗಳು ಮಾತ್ರ. ಇದರಲ್ಲಿ ವೈಯಕ್ತಿಕ ಮಾಲೀಕತ್ವ ಯಾರ್ದೂ ಆಗಿರಲ್ಲ. ಇದು ಸರ್ಕಾರದ್ದೇ ಜಾಗ, ಸರ್ಕಾರದ್ದೇ ಹಣ, ಸರ್ಕಾರದ್ದೇ ಸ್ಮಾರಕ. ನಾವು ಕುಟುಂಬದ ಸದಸ್ಯರಾಗಿರೋದ್ರಿಂದ ನಮಗೊಂದು ವಿಶೇಷವಾದಂಥ ಒಂದು ಆದ್ಯತೆ ಇದೆ. ಅಂತಂದರೆ ನಾವು ಯಾವ ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋದನ್ನು ನಾವು ಹೇಳ್ಬೋದು, ಏನೇನಲ್ಲಿ ಬರಬೇಕು ಅಂತ ನಾವು ಅದನ್ನು ಕೇಳ್ಕೋಬಹುದು. ಆದರೆ ಇಲ್ಲಿ ಮಾಲೀಕತ್ವ ಅನ್ನೋದಿಲ್ಲ. ಇದರಲ್ಲಿ 11 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ. ಇದು ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅದಕ್ಕೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಹಣ ಇದು. ನಾನಾಗಲೇ ಹೇಳಿದಾಗೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು. ಇದು 1 ರೂಪಾಯಿ ಕೂಡ ನಮ್ಮ ಜೋಬಿಗೆ ಬರಲ್ಲ. ಕೆಲವರು ಅದು ಅನ್ಕೊಂಡಿದ್ದಾರೆ, ಅದು ಆಗಲ್ಲ, ನಮ್ಮ ಜೋಬಿಗೆ ಬರಲ್ಲ, ಅದು ನಮಗೆ ಬೇಡವೂ ಬೇಡ. ಸರಿ, ಇದು ಸಮಸ್ಯೆ ಸಾಕಷ್ಟು ಇತ್ತಿಲ್ಲಿ. ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳಿದ್ರು ನಾವಿದನ್ನು ವಶಪಡಿಸ್ಕೋತೀವಿ ಅಂತ. ಯಾಕಂತಂದರೆ ಅದು ಕಾನೂನಿನ ವಿರುದ್ಧವಾಗಿ ಅವರು ಬಾಲಣ್ಣ ಅವ್ರ ಕುಟುಂಬ ನಡ್ಕೊಂಡಿದೆ, ಹಾಗಾಗಿ ಇದನ್ನು ವಶಪಡಿಸ್ಕೋಬಹುದು, ವಶಪಡಿಸ್ಕೊಂಡು ಇದರಲ್ಲಿ 2 ಎಕರೆ ಜಾಗನ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ರಾತ್ರೋರಾತ್ರಿ ಅವ್ರದ್ದು ವರ್ಗಾವಣೆ ಕೂಡ ಆಯಿತು. ಎಲ್ಲೋ ಒಂದು ಕಡೆ ಗೀತಾಬಾಲಿ ಅವರು ಏನೋ ಅವ್ರ ಮನಸ್ಸು ಏನೋ ಬದಲಾಗ್ತಿದೆ ಅಂತ ಏನೋ ಒಂದು ಅನ್ನಿಸ್ದಾಗ ಕೆಲವರು ಹೋಗಿ ಅವ್ರ ಕಿವಿ ಊದಿದ್ದು ಉಂಟು. ಎಷ್ಟೋ ವಿಚಾರಗಳು ಆಗಿವೆ. ಸರ್ಕಾರದಲ್ಲೂ ಕೆಲವರು ಹೋಗಿ ಅಡಚಣೆಯನ್ನು ನಿರ್ಮಾಣ ಮಾಡಿದ್ದು ಉಂಟು. ಸರಿ, ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗೋದೇ ಇಲ್ಲ ಅಂತ ಗೊತ್ತಾಯಿತು. ಅಭಿಮಾನ್ ಸ್ಟುಡಿಯೋಲ್ಲೇ ಆಗಬೇಕು ಅಂತ ನಾವು 6.5 ವರ್ಷ ಪ್ರಯತ್ನ ಪಟ್ಟಿದ್ದೀವಿ. ಎಷ್ಟು? 6.5 ವರ್ಷ. ನಾವು ಗೀತಾಬಾಲಿ ಅವರನ್ನ, ಬಾಲಣ್ಣ ಅವ್ರ ಕುಟುಂಬದವರನ್ನ ಭೇಟಿ ಮಾಡಿದ್ದು ಎಷ್ಟು ಬಾರಿ ಭೇಟಿ ಮಾಡಿದ್ದೀವಿ, ಎಷ್ಟು ಬಾರಿ ಕರೆಗಳನ್ನ ಮಾಡಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ. ಅಧಿಕಾರಿಗಳನ್ನ ಎಷ್ಟು ಬಾರಿ ಭೇಟಿ ಮಾಡಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ. ವಿಧಾನಸೌಧ, ವಿಕಾಸಸೌಧ, ಅದರ ಪಕ್ಕದಲ್ಲೊಂದು MS ಬಿಲ್ಡಿಂಗ್ ಅಂತ ಇದೆ, ಮಲ್ಟಿಸ್ಟೋರಿ ಬಿಲ್ಡಿಂಗ್, ಅದಕ್ಕೆ MS ಬಿಲ್ಡಿಂಗ್ ಅಂತಾರೆ. ಅಲ್ಲಿ ನಾವು ಎಷ್ಟು ಬಾರಿ ಭೇಟಿ ಮಾಡಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ. ಕೆಂಪೇಗೌಡ ರಸ್ತೆಯಲ್ಲಿ
ಅಲ್ಲಿ ಡಿ ಸಿ ಸಾಹೇಬರನ್ನು ಭೇಟಿ ಎಷ್ಟು ಸಲ ಮಾಡಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ. ಸರಿ, ಇದಾಯಿತು. ಇದಾದಮೇಲೆ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇನ್ನೂ ಬೇರೆ ಥರದ ಪ್ರಯತ್ನಗಳು ಅಂತಂದರೆ, ನಾವು ಬನಶಂಕರಿಯಿಂದ ಕೆಂಗೇರಿವರೆಗೂ 14.3 ಕಿಲೋಮೀಟರ್ ರಸ್ತೆ ಹೋಗುತ್ತೆ. 14.3 ಕಿಲೋಮೀಟರ್ ರಸ್ತೆ, ಅದಕ್ಕೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ 4 ವರ್ಷ ಪ್ರಯತ್ನ ಪಟ್ಟಿದ್ದೀವಿ. ಇದ್ಯಾಕೆ, ಯಾಕೆ ಪ್ರಯತ್ನ ಪಟ್ಟಿದ್ದೀವಿ? ಅದಾಯಿತು, ಕೊನೆಗಾಯಿತು. ಅದಕ್ಕೆ ನಾವು ಮಾನ್ಯ ಶ್ರೀ ದಿವಂಗತ ಅನಂತಕುಮಾರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಅವರ ಪ್ರಯತ್ನದಿಂದ ಅದು ಆಯ್ತು. ಅದು ಅದು ಕೆಲವರಿಗೆ ಸಂಶಯ ಇದ್ದರೆ ಬೇಕಾದರೆ ನೀವು ಮಾನ್ಯ ಅನಂತಕುಮಾರ್ ಅವರ ಕಚೇರಿಗೆ ಹೋಗಿ, ಅಲ್ಲಿ ನಾರಾಯಣ್ ಗಂಭೀರ ಅಂತ ಇದ್ದಾರೆ ಅವರನ್ನು ಕೇಳ್ಕೊಳ್ಳಿ, ಮುರಳೀಧನ ಅಂತಿದ್ದಾರೆ ಅವರನ್ನ ಕೇಳ್ಕೊಳ್ಳಿ, ಪ್ರಕಾಶ್ ಅಂತಿದ್ದಾರೆ ಅವರನ್ನ ಕೇಳ್ಕೊಳ್ಳಿ, ಅವರು ಹೇಳ್ತಾರೆ ನಿಮಗೆ ಯಾರು ಇದಕ್ಕೆ ಪ್ರಯತ್ನ ಪಟ್ಟರು. ಈ 4 ವರ್ಷಕ್ಕೆ 4 ವರ್ಷದಲ್ಲಿ ಇದು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಮನೆಯವರು ನಾವು ಪ್ರಯತ್ನ ಪಟ್ಟಿದ್ದು ಅವ್ರಿಗೆ ಗೊತ್ತಿದೆ, ಅವ್ರು ಹೇಳ್ತಾರೆ ನಿಮಗೆ. ನಂತರ BJP BBMP ಸುಬ್ಬಣ್ಣ ಪ್ರೆಸಿಡೆಂಟ್ ಇದ್ದರು ಅವಾಗ, ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಇದಕ್ಕೆ. ಬೇಕಾದರೆ ಅವರನ್ನು ಹೋಗಿ ಕೇಳ್ಕೊಳ್ಳಿ, ಅವರು ಹೇಳ್ತಾರೆ ನಿಮಗೆ. ನಂತರ ಈ 6.5 ವರ್ಷದಲ್ಲಿ 18 ಸೆಪ್ಟೆಂಬರ್ ಹಾಗೂ 30 ಡಿಸೆಂಬರ್, ಅಂತಂದರೆ 18 ಸೆಪ್ಟೆಂಬರ್ ಅಪ್ಪವರ ಹುಟ್ಟುಹಬ್ಬದ ದಿನ, ಮತ್ತು 30 ಡಿಸೆಂಬರ್ ಅವರ ಪುಣ್ಯಸ್ಮರಣೆ ದಿನ, ಈ ಎರಡೂ ದಿನ ಅಲ್ಲಿ ಸರ್ಕಾರದ ಜೊತೆಗೆ ಮತ್ತು ಹಲವಾರು ಸಂಘ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ಅಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಉಚಿತ ಆರೋಗ್ಯ ಚಿಕಿತ್ಸೆ, ಪರಿಸರಕ್ಕೆ ಸಂಬಂಧಪಟ್ಟಿರೋ ಕಾರ್ಯಕ್ರಮಗಳು ಇವೆಲ್ಲವೂ ನಾವು ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೆಲ್ಲ ಯಾಕೆ ಮಾಡ್ಕೊಂಡಿದ್ದೀವಿ, ಯಾಕೆ ಮಾಡೋದು? ಅಲ್ಲೇ ಆಗಬೇಕು, ಅಲ್ಲೇ ಆಗತ್ತೆ ಅನ್ನೋ ಎಲ್ಲೋ ಒಂದು ಕಡೆ ಒಂದು ನಂಬಿಕೆಯಿಂದ ಅಲ್ಲಿ ನಾವು ಪ್ರಯತ್ನ ಪಟ್ಟಿವಿ. ಜೊತೆಗೆ ಅಲ್ಲಿ ಜ್ವಲಂತವಾಗಿ ಒಂದು ಸಾವಿರಾರು ಜನ ಒಂದು ಈ ಎರಡೂ ದಿನದ ನಿಮಿತ್ತವಾಗಿ ಅಲ್ಲಿ ಬರ್ತಾ ಇದ್ರೆ ಏನಾಗುತ್ತೆ, ಅದು ಒಂದು ಜ್ವಲಂತವಾದಂಥ ಒಂದು ಅದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡು ಅದು ಸರ್ಕಾರಕ್ಕೆ ಅದು ಹೇಳ್ತಾ ಒಂದು ಬರೋ ಅದು ಒಂದು ರೀತಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅದು ಒಂದು ಪ್ರಯತ್ನ. ಜೊತೆಗೆ ಅಪ್ಪವರು ಯಾವ ರೀತಿಯ ವ್ಯಕ್ತಿ ಅನ್ನೋದು ನಮಗೆ ಗೊತ್ತು. ಅವರು ಯಾರಾದರೂ ಹಾರ ಹಾಕಿದ್ರು ಕೂಡ ಅವ್ರು ಹೇಳೋರು, ನನಗೆ ಹಾರ ಹಾಕಬೇಡಿ, ಅದೇ ದುಡ್ಡಲ್ಲಿ ಯಾರಿಗಾದರೂ ಸೇವೆ ಮಾಡಿ, ಯಾರಿಗಾದರೂ ಸಹಾಯ ಮಾಡಿ ಅಂತೇಳೋರು. ಹಾಗಿರುವಾಗ ಅವ್ರ ವ್ಯಕ್ತಿಮತ್ವ ಏನು? ಹಾಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಏನೆಲ್ಲ ಆಗಬೇಕು, ಅಭಿಮಾನ್ ಸ್ಟುಡಿಯೋದಲ್ಲಿ ಉಚಿತ ಶಿಬಿರಗಳನ್ನು ಯಾಕೆ ಮಾಡೋದು, ಅವರಿಂದ ಅಪ್ಪವ್ರ ಹೆಸರಿಂದ ಒಂದು 10-6 ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಯತ್ನ ಪಟ್ಟು. ಈ ಉಚಿತ ಶಿಬಿರಗಳು ಇವತ್ತು ಅನ್ಕೊಂಡ ತಕ್ಷಣ ನಾಳೆ ಆಗಲ್ಲ ರಜಾ, ಅದಕ್ಕೂ ಸಾಕಷ್ಟು ಪ್ರಯತ್ನ ಪಡಬೇಕು, ಶ್ರಮ ವಹಿಸಬೇಕು, ಎಲ್ಲರ ಹತ್ರ ಮಾತಾಡಬೇಕು, ಕೋಆರ್ಡಿನೇಟ್ ಮಾಡಬೇಕು, ಅಲ್ಲಿ ಶಾಮಿಯಾನ ಹಾಕಬೇಕು. ಅದಕ್ಕೂ ಸಹ ನಾವು ಶ್ರದ್ಧೆಯಿಂದ, ಪ್ರೀತಿಯಿಂದ, ಕಾಳಜಿಯಿಂದ, ಅಭಿಮಾನದಿಂದ, ಗೌರವದಿಂದ ಮಾಡಿದ್ದೀವಿ. 6.5 ವರ್ಷ ಇದನ್ನು ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಿ ಇಲ್ಲ ಆಗೋದೇ ಇಲ್ಲ ಅಂತ ಗೊತ್ತಾದಮೇಲೆ ಸರ್ಕಾರ ನಮಗೆ ಹೇಳ್ತು. ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಅಧ್ಯಕ್ಷರು, ಅವರೇ ಹೇಳಿದ್ರು ಇಲ್ಲ ಆಗಲ್ಲ, ಬೇರೆ ಕಡೆ ಎಲ್ಲಾದರೂ ಪ್ರಯತ್ನ ಪಡಿ ಅಂತ ಹೇಳಿದಾಗ ನಾವೇನು ಮಾಡೋಕ್ಕಾಗತ್ತೆ? ಈ ಅಭಿಮಾನ್ ಸ್ಟುಡಿಯೋದು ಪರಿಸ್ಥಿತಿ ಹೇಗಿದೆ ನೋಡಿ. ಅದಕ್ಕೆ ಛಾವಣಿ ಕೂಡ ಅಮ್ಮನೇ ಅವ್ರ ದುಡ್ಡಲ್ಲೇ ಅದನ್ನು ಮಾಡಿಸಿದ್ದು, ಬೇರೆ ಯಾರೂ ಮಾಡಿಲ್ಲ, ಅದನ್ನು ಅಮ್ಮನೇ ಮಾಡಿಸಿದ್ದದು. ನಾವು ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಿದ್ದೀವಿ ಅನ್ನೋದಿಲ್ಲ, ಯಾಕೆ ಹೋಗ್ತಾ ಇಲ್ಲ ಅದಕ್ಕೆ ಕಾರಣ ಇದೆ. ಅದು ಆಗೋದೇ ಇಲ್ಲ ಅಂತ ಅಂದಮೇಲೆ ಬೇರೆ ಕಡೆ ಎಲ್ಲಾದರೂ ಶುದ್ಧವಾಗಿ ಅದನ್ನು ಮಾಡಿಕೊಂಡು ಹೋದಾಗ ಅದಕ್ಕೆ ಆದಂಥ ಒಂದು ಆದ್ಯತೆ ಸಿಗತ್ತೆ. ಇದು ಆಗ್ತಾ ಇಲ್ಲ, ಇದು ಎಷ್ಟೇ ಪ್ರಯತ್ನ ಪಟ್ಟರು ಇಲ್ಲಿ ಆಗ್ತಾನೇ ಇಲ್ಲ, ಸರ್ಕಾರನೇ ಹೇಳಾಯಿತು. ನಂತರ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಅದರ ಪಕ್ಕದ ಒಂದು ಜಾಗ ಇದೆ ಅಲ್ಲಿ ಮಾಡಿಕೊಳ್ಳಿ ಅಂತಂದರು. ಸರಿ ಅಂತ ಅಲ್ಲಿ ಪ್ರಯತ್ನ ಪಟ್ಟಿವೆ. ಅಲ್ಲೂ ಒಂದಿಷ್ಟು ದಿವಸ ಆದಮೇಲೆ, 6 ತಿಂಗಳಾದಮೇಲೆ ಇಲ್ಲ ಅಲ್ಲಿ ಆಗಲ್ಲ, ಏನೋ ಒಂದು ಸಮಸ್ಯೆ ಅಂತ ಹೇಳಿದ್ರು. ಎದುರುಗಡೆ ಜಾಗ ತೋರಿಸಿದ್ರು, ಅದು ಆಗಿಲ್ಲ. ಅದಕ್ಕೂ ಪ್ರತಿಯೊಂದಕ್ಕೂ ಒಂದು ಜಾಗ ತೋರಿಸಿದ ಮೇಲೆ ಅದಕ್ಕೊಂದು ನೀಲಿ ನಕ್ಷೆ ತಯಾರು ಮಾಡೋದು ಅಥವಾ ಅದಕ್ಕೆ ಆದಂಥ ಕೆಲವು ಪ್ರಯತ್ನಗಳನ್ನು ಪಡೋದು, ಅದೆಲ್ಲ ಪ್ರಯತ್ನಗಳಾದಮೇಲೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಎದುರಾಗೋದು. ಒಂದಿಷ್ಟು ದಿನಗಳು, ಒಂದಿಷ್ಟು ತಿಂಗಳುಗಳು ಹೋಗೋದು. ಸರಿ, ಅಲ್ಲಾಗಲ್ಲ. ನಂತರ ಅದರ ಎದುರುಗಡೆ ಡಯಾಗೋನಲಿ ಅಪೋಸಿಟ್, ಅಂದರೆ BGS ಆಸ್ಪತ್ರೆ ಏನಿದೆ ಅದರ ಎದುರುಗಡೆ ಒಂದು ಜಾಗ ತೋರಿಸಿದ್ರು. ಇಷ್ಟೆಲ್ಲ ಜಾಗಗಳನ್ನು ಈಗಾಗಲೇ ಅವ್ರು ತೋರಿಸಿದ್ರು, ಆವಾಗ ಅದು ನಮ್ಗೆ ಗೊತ್ತಿತ್ತು. ಅದು ಬಫರ್, ಇದು ಫಾರೆಸ್ಟ್ ಬಫರ್ ಝೋನಿಗೆ ಬರುತ್ತದು ಅಂತ. ಫಾರೆಸ್ಟ್ ಬಫರ್ ಝೋನಲ್ಲಿರೋ ಜಾಗ ಅಂತಂದರೆ ಫಾರೆಸ್ಟಿಂದ ಆ ಬಫರ್ ಝೋನಲ್ಲಿ 100 ಅಡಿ ಏನೋ ನೀವು ಮಾಡೋ ಹಾಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋ ಹಾಗಿಲ್ಲ ಅಂತ. ಅದೊಂದು ದಾರಿ ಉದ್ದಕ್ಕೂ ಅಲ್ಲಿ ಒಂದು ದೊಡ್ಡ ರಸ್ತೆ ಹೋಗುತ್ತೆ, ಅದು ಇನ್ಫ್ರಾಸ್ಟ್ರಕ್ಚರಲ್ಲಿ ಬರುತ್ತೆ. ಆದರೆ ಅದು ಆಗಿದೆ, ಅದಕ್ಕೆ ಯಾರೂ ಏನೂ ಅಡ್ಡಿ ಮಾಡಿಲ್ಲ.
ಆದರೆ ಇದು ಬಫರ್ ಝೋನ್ ಇದೆ, ಇಲ್ಲಿ ನೀವು ಕಟ್ಟೋ ಹಾಗಿಲ್ಲ ಅಂತಂದ್ಬಿಟ್ಟು ನಮಗೆ ಯಾವತ್ತು ಶಂಕುಸ್ಥಾಪನೆ ಇತ್ತು ಆ ಜಾಗನೂ ಎಲ್ಲ ಮಾಡಿ ಅದು ತಯಾರಾಗಿ ಅದಕ್ಕೆ ನೀಲಿನಕ್ಷೆ ತಯಾರು ಮಾಡಿ ಅದಕ್ಕೆ 2 ವರ್ಷ ಹೋಯಿತು ನಮ್ಮದು. ಅದಕ್ಕೆಲ್ಲ ಆಯಿತು, ಇವಾಗ ಶಂಕುಸ್ಥಾಪನೆ ಮಾಡೋಣ ಅಂತ ಅಂದ್ಕೊಂಡಾಗ ಪರಿಸರವಾದಿಗಳು ಬಂದು ಸ್ಟೇ ಆರ್ಡರ್ ಹಾಕಿದ್ರು. ನಾವು ನಮ್ಮ ಅಪ್ಲಿಕೇಶನಲ್ಲಿ ಆ ಜಾಗ ಆಗತ್ತೆ ಅನ್ನೋ ಅಂತ ಬಂದಾಗ ಸರ್ಕಾರಕ್ಕೆ ನಾವು ಹೇಳಿದ್ವಿ ಅಲ್ಲೇನಿದೆಯೋ ಅಲ್ಲಿ ಗಿಡಗಳು, ಆ್ಯಕ್ಚುಲಿ ಅಲ್ಲಿ ದೊಡ್ಡ ದೊಡ್ಡ ಗಿಡಗಳು ಅಥವಾ ಮರಗಳು ಏನಿಲ್ಲ, ಇರಲಿಲ್ಲ ಅಲ್ಲಿ. ಅದು ಏನಿದೆಯೋ, ಯಾಕಂದ್ರೆ ನಾವೇ ಪರಿಸರದ ಎಷ್ಟೋ ಕೆಲಸಗಳನ್ನು ಮಾಡ್ತಿರೋದ್ರಿಂದ ಅಲ್ಲಿ ಏನಿದೆಯೋ ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಬೇರೆ ಕಡೆ ಅದನ್ನು ನೆಡ್ತೀವಿ ಅಂತಲೇ ಹೇಳಿದ್ವಿ. ಆದರೂ ಕೂಡ ಪರಿಸರವಾದಿಗಳು ಬಂದು ಅವತ್ತಿನ ದಿವಸನೇ ಶಂಕುಸ್ಥಾಪನದ ಕಲ್ಲು ಕೂಡ ತಯಾರಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಬರೋ ಒಂದು ಸಮಯ ಕೂಡ ನಿಗದಿಯಾಗಿದೆ, ಅವತ್ತೇ ನಮಗೆ ಸ್ಟೇ ಆರ್ಡರ್ ಹಾಕೋದು. ಇದರ ಹಿಂದೆ ಎಷ್ಟು ವರ್ಷದ ಪರಿಶ್ರಮ ಪ್ರಯತ್ನ, 2 ವರ್ಷದ ಪ್ರಯತ್ನ ಹೋಯ್ತದು, ಅದು ಆಗಲಿಲ್ಲ. ನಂತರ ಇನ್ನೂ ಕೆಲವು ಜಾಗಗಳು ತೋರಿಸಿದ್ರು. ಒಂದು ಜಾಗದಲ್ಲಿ 100 ತೆಂಗಿನ ಮರಗಳಿತ್ತು. ಅಲ್ಲಿ ಹೇಗಾಗತ್ತೆ ರಾಜ, ಅದನ್ನು ಕಡಿದು ಮಾಡಬೇಕಾ? ಅದಕ್ಕಿಂತ ದೊಡ್ಡ ಪಾಪ ಇನ್ಯಾವುದಿಲ್ಲ, ಅದು ಬೇಡ ಅಂತಂದ್ವಿ. ಇನ್ನೊಂದು ಯಾವುದೋ ಒಂದು ಬೆಟ್ಟದ ಮೇಲೆ ತೋರಿಸಿದ್ರು, ಅಲ್ಲಿ ಹೋಗೋದಕ್ಕೆ ದಾರಿ ಇಲ್ಲ. ಇದು ಸ್ಮಾರಕ ಆಗಬೇಕು ಅಂತಂದ್ರೆ ಒಂದು ದೊಡ್ಡ ಪ್ರಮಾಣದ ಒಂದು ಸ್ಮಾರಕ ಆಗಬೇಕು. ಅಲ್ಲಿ ಸಾಕಷ್ಟು ಜನ, 1000 ಜನ ನಾಳೆ ಬರ್ತಾರೆ, ಅದಕ್ಕೆ ಆಕ್ಸೆಸ್ ಇರಬೇಕಲ್ಲ, ಅದಕ್ಕೆ ದಾರಿ ಇರಬೇಕಲ್ಲ, ಹಾಗಾಗಿ ಅದು ಬೇಡ ಅಂತಂದ್ವಿ. ಆವಾಗ ಅಮ್ಮ ಅಂದರು, ಮೈಸೂರಲ್ಲಿ ನಾವು ಪ್ರಯತ್ನ ಪಡೋಣ, ವಿಶಾಲವಾದ ಜಾಗ, ಅಲ್ಲಿ ಈ ಥರದ ಅಡಚಣೆಗಳು ಇರಲ್ಲ ಬಹುಶಃ, ಅಲ್ಲಿ ಪ್ರಯತ್ನ ಪಡೋಣ ಅಂತ ಅಂದರು. ಅಲ್ಲೂ ಸಹ 2 ಜಾಗಗಳಲ್ಲಿ ಸಮಸ್ಯೆಗಳು ಬಂದವು. ಏನೇನೋ ಸಮಸ್ಯೆಗಳು, 2 ಜಾಗಗಳನ್ನು ತೋರಿಸಿದ್ರು, ಅಲ್ಲಿ ಸಮಸ್ಯೆ ಬಂದವು. ನಂತರ 3ನೇ ಜಾಗ ತೋರಿಸಿದ್ರು, ಇದು ಸರಿ ಅಂತ, ಇಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಪ್ರಯತ್ನ ಪಟ್ವಿ, ಅಲ್ಲಿ ರೈತರು ಕೇಸ್ ಹಾಕಿದ್ರು, ಇದು ಗೋಮಾಳದ ಜಾಗ ಅಂತ. ಅದಕ್ಕೂ ಕೆಲವರು ಹೋಗಿ ಅವ್ರ ರೈತರ ಕಿವಿ ಊದಿದ್ದಾರೆ, ಗೋಮಾಳದ ಜಾಗ ಅಂತ. ಸರ್ಕಾರ ಹೇಳ್ತು ಇದು ಗೋಮಾಳದ ಜಾಗ ಅಲ್ಲ ಅಂತ, ಸರ್ಕಾರದ್ದೇ ಎಲ್ಲ ದಾಖಲೆ ಪತ್ರಗಳನ್ನು ತೋರಿಸಿದ್ರು. ಆದರೆ ಅವರು ಸ್ಟೇ ಆರ್ಡರ್ ಹಾಕಿದ ಮೇಲೆ ಅದು ತಿರ್ಗಾ ಕೋರ್ಟ್ ಪ್ರೊಸೀಜರ್ ಎಲ್ಲ ಹಾಕಬೇಕು. ಈ ಹೈಕೋರ್ಟಲ್ಲಿ ಉದಯ ಹೊಳ್ಳ ಅಂತ ಜಡ್ಜ್ ಇದ್ರು, ಅವರನ್ನು ಹೋಗಿ ಅಡ್ವೊಕೇಟ್ ಜನರಲ್ ಸಾಹೇಬರು ಇದ್ದರು, ಅವರು ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ, ಅವ್ರನ್ನ ಹೋಗಿ ಕೇಳಿ, ಅವರೆಲ್ಲ ಎಲ್ಲ ಹೇಳ್ತಾರೆ. 4 ಹಿಯರಿಂಗ್ಸ್ಗಳಾದವು, ಒಬ್ಬರು ರೈತರು ಕೂಡ ಅಲ್ಲಿ ಬಂದಿಲ್ಲ. ದಾಖಲೆಗಳ ಸಮೇತ ಒಂದು ಹಿಯರಿಂಗಿಗೂ ಆ ರೈತರು ಬಂದಿಲ್ಲ. ರೈತರ ಮೇಲೆ ನಮಗಾಗಿರ್ಬೋದು, ಅಪ್ಪರು ಸಿನಿಮಾನೇ ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದಾರೆ ರೈತರ ವಿಷಯದ ಮೇಲೆ. ನಮಗೆ ತುಂಬ ಅಭಿಮಾನ ಇದೆ, ಗೌರವ ಇದೆ ರೈತರಿಂದಲೇ ನಾವು ಇವತ್ತು. ಆದರೆ ಅವತ್ತಿನ ದಿವಸ ಆ ರೈತರು ಬಂದಿರಲಿಲ್ಲ ಅಲ್ಲಿ, ಆ ದಾಖಲೆಗಳ ಸಮೇತ ಅವ್ರು ಬಂದಿರಲಿಲ್ಲ, ಯಾಕಂದರೆ ಯಾವುದೇ ಥರದ ದಾಖಲೆಗಳು ಇಲ್ಲ ಅಲ್ಲಿ. ಹಾಗಾಗಿ ಕೋರ್ಟ್ ಹೇಳ್ತು, ಅದನ್ನು ವಜಾ ಮಾಡಿಸಿ ಕೋರ್ಟ್ ಹೇಳ್ತು ನೀವು ಕಟ್ಟಡ ಕಟ್ಟಿ ಅಂತ. ಆಗ ಅಂಬರೀಶ್ ಅಂಕಲ್ ಅವ್ರದ್ದು ಇದು ಆಯಿತು, ಅವರು ನಮ್ಮನ್ನು ಶಾರೀರಿಕವಾಗಿ ಬಿಟ್ಟು ಹೋದರು. ಆವಾಗ ಕುಮಾರಸ್ವಾಮಿ ಅವರು ಹೇಳಿದ್ರು, ನೀವು ಕಂಠೀರವ ಸ್ಟುಡಿಯೋದಲ್ಲಿ ಅಲ್ಲೇ ಸಂಸ್ಕಾರ ಅಂದರೆ ಅಲ್ಲೇ ನೀವು ಸಮಾಧಿ ಅಂದರೆ ಸ್ಮಾರಕ ಕಟ್ಟಿ ಅಂತ ಹೇಳಿದ್ರು. ಆವಾಗ ನಾನೇ ಬೇಡ ಅಂತಂದೆ. ನಿಮಗೆ ಗೊತ್ತಾಗಿದೆ ಅಲ್ಲ, ಪ್ರತಿಯೊಂದು ಜಾಗಕ್ಕೆ ಒಂದಿಷ್ಟು ತಿಂಗಳುಗಳು ಒಂದಿಷ್ಟು ವರ್ಷಗಳು ಹೋಗಿವೆ. ಈಗ ಇದು ಆಗ್ತಿದೆ, ಈಗೆಲ್ಲ ಕೋರ್ಟ್ ಕ್ಲಿಯರ್ ಆಯಿತು, ಈಗ ನೀವು ಕಟ್ಟಿ ಅಂತ ಬಂದಾಗ ಇನ್ನೊಂದು ಜಾಗ ತೋರಿಸಿದಾಗ ನಾವು ಯಾವ ಭರವಸೆಯಿಂದ ಯಾವ ನಂಬಿಕೆಯಿಂದ ತಿರ್ಗಾ ಅಲ್ಲಿಗೆ ಹೋಗೋದು? ಇಲ್ಲಿಗೆ ಆಗ್ತಿದೆ, ತಿರ್ಗಾ ಅಲ್ಲಿಗೆ ಯಾಕೆ ಹೋಗೋದು? ಅದಕ್ಕೆ ನಾನು ಹೇಳಿದೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಾವು ಇಲ್ಲೇ ಮಾಡ್ತೀವಿ. ಆಮೇಲೆ ಇಲ್ಲೇ ಒಂದು ಪ್ರತ್ಯೇಕತೆ ಕೂಡ ಇದೆ. ನಾನು ಸ್ವಲ್ಪ ಹಾರ್ಷಾಗೆ ಹೇಳಿದೆ, ನಾನು ಇಲ್ಲಿ ಗುಂಪಲ್ಲಿ ಗೋವಿಂದ ಆಗೋದಕ್ಕೆ ನಾವು ಇಷ್ಟಪಡಲ್ಲ ಅಂತ. ಯಾಕಂದರೆ ಅವ್ರಿಗೆ ಒಂದು ವಿಶೇಷವಾದಂಥ ಸ್ಥಾನ ಇದೆ, ಅವ್ರಿಗೊಂದು ಪ್ರತ್ಯೇಕತೆ ಇರಲಿ. ಕಂಠೀರವ ಸ್ಟುಡಿಯೋ ಅಂತಂದರೆ ಸ್ಟುಡಿಯೋನೇ, ಅದು ಕರ್ಮಭೂಮಿ, ಅದು ರುದ್ರಭೂಮಿ ಆಗೋದು ಬೇಡ ಅಂತಲೂ ನಾವು ಅಂದ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ನಾವು ಮಾಡ್ತೀವಿ, ಇಲ್ಲಿ ಇಲ್ಲೇ ಒಂದು ಪ್ರತ್ಯೇಕತೆ ಸಿಗತ್ತೆ ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಬೇಡ ಅಂತಲೂ ನಾನು ಹೇಳಿದೆ. ಅದಕ್ಕೂ ಅವರು ಬೇಜಾರು ಮಾಡಿಕೊಂಡ್ರು. ಒಂದಿನ ನಾವು ಕುಮಾರಸ್ವಾಮಿ ಅವ್ರ ಕಚೇರಿಗೆ ಹೋದಾಗ ಅಮ್ಮ ನಾನು 4:30 ಗಂಟೆ ನಾವು ಕಾದಿದ್ದೀವಿ ಕೂಡ, ನಮ್ಮನ್ನು ಕರೆಸಲೇ ಇಲ್ಲ. ಅದು ನಾನು ಮಾಧ್ಯಮದ ಮುಖಾಂತರ ಹೇಳಿದಾಗ ಕುಮಾರಸ್ವಾಮಿಯವರು ಬೇಜಾರು ಮಾಡಿಕೊಂಡ್ರು, ಅವ್ರ ಅಭಿಮಾನಿಗಳು ಬೇಜಾರು ಮಾಡಿಕೊಂಡ್ರು, ಅವ್ರ ಪಕ್ಷದ ಎಲ್ಲ ಜನಗಳು ಬೇಜಾರು ಮಾಡಿಕೊಂಡ್ರು. ಆದರೆ ದಯವಿಟ್ಟು ನಮಗೆ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಏನೂ ಕೆಟ್ಟ ಭಾವನೆ ಇಲ್ಲ ಅಥವಾ ದ್ವೇಷ ಇಲ್ಲ, ನಾವೆಲ್ಲರನ್ನೂ ಪ್ರೀತಿಸ್ತೀವಿ. ಎಲ್ಲ ನಾನು ಹೇಳ್ತೀನಲ್ಲ, ಎಷ್ಟೋ ಬಾರಿ ಹೇಳ್ತೀನಿ ನಾನು,
ಅಭಿಮಾನಿಗಳು ಅಂತಂದರೆ ಆ ಭಗವಂತನ ಸ್ವರೂಪ ಅಂತ. ತಾವೆಲ್ಲರೂ ನನ್ನ ಬೃಹತ್ ಕುಟುಂಬನೇ. ಆದರೆ ಈ ಥರದ್ದು ಪದೇ 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 ಆದಾಗ ಅದು ಆವತ್ತು ಕೋಪ ಬಂತು ನನಗೆ. ಮಾಧ್ಯಮದ ಮುಂದೆ ನಾನು ಹಾಗೆ ಅದನ್ನು ವ್ಯಕ್ತಪಡಿಸಿದೆ. ಇದರ ಮಧ್ಯ ನಾವು ಮೈಸೂರಿಗೆ ಹೋಗ್ತೀವಿ ಅಂದ ತಕ್ಷಣ ಅಭಿಮಾನಿಗಳು ಬೇಜಾರು ಮಾಡಿಕೊಂಡು ನೀವು ಮೈಸೂರಿಗೆ ಹೇಗೆ ಹೋಗ್ತೀರಾ ಅಂತ ಹೇಳಿದ್ರು. ನಾನು ಅಭಿಮಾನಿಗಳನ್ನು ಮನೆಗೆ ಕರೆಸ್ದೆ, ಅವಾಗ ಅಪ್ಪ ಅವ್ರ ಮನೆ ಜಯನಗರಕ್ಕೆ ಕರೆಸ್ದೆ. ಸಾಮಾಜಿಕ ಜಾಲತಾಣದ ಮುಖಾಂತರ ನಾನು ಒಂದು ಹೇಳಿ ಸುಮಾರು ಜನ ಬಂದಿದ್ರು ಅಭಿಮಾನಿಗಳು. ಅವರು ಬಂದರು, ಅವ್ರ ಜೊತೇಲಿ ಒಂದು ಮೀಟಿಂಗ್ ಮಾಡಿದೆ. ನಾನು ಹೇಳಿದೆ, ನಾವು ಇಷ್ಟು ವರ್ಷ ಆರೂವರೆ ವರ್ಷ ಪ್ರಯತ್ನ ಪಟ್ಟಿದ್ದೀವಿ, ಇಲ್ಲ ಆಗೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಅಲ್ಲಿಗೆ ಹೋಗ್ತಿದ್ವಿ. ನೀವುಗಳು ಪ್ರಯತ್ನ ಪಡಿ, ನಿಮಗೆ ಎಷ್ಟು ದಿನ ಬೇಕು ಹೇಳಿ, ನೀವುಗಳು ಪ್ರಯತ್ನ ಪಡಿ. ಒಂದೇ ಒಂದು ಹೆಜ್ಜೆ ನಾವು ಮುಂದೆ ಹೋಗ್ತಿದ್ದೀವಿ ಅಂತ ನಿಮಗೆ ಮತ್ತು ನಮಗೆ ಅನ್ಸಿದ್ರೆ ನಾವು ಮತ್ತೆ ಇಲ್ಲೇ ಪ್ರಯತ್ನ ಪಡ್ತೀವಿ, ನಾವು ಮೈಸೂರು ಹೋಗಲ್ಲ ಅಂತಂದೆ. ಈ ಮೀಟಿಂಗ್ ನಡೆದಿದೆ, ನೀವು ಅಭಿಮಾನಿಗಳನ್ನು ಕೇಳ್ಕೊಳ್ಳಿ. ಅಭಿಮಾನಿಗಳ ಜೊತೆಯಲ್ಲಿ ನಾವು ಮಾತಾಡೋಲ್ಲ, ಅವ್ರ ಜೊತೆಯಲ್ಲಿ ಸಂಪರ್ಕನೇ ಇಲ್ಲ ಅಂತ ಎಷ್ಟೋ ಜನ ಒಂದು ತಪ್ಪು ಕಲ್ಪನೆ ಎಷ್ಟೋ ಜನಗಳಲ್ಲಿ ಇದೆ, ತಪ್ಪು ಕಲ್ಪನೆಯನ್ನು ಹರಡಿಸ್ತಾ ಇದ್ದಾರೆ. ಕೇಳಿದ್ದೀನಿ ನಾನು, ವಿಚಾರಿಸಿ. ಅದಾದಮೇಲೆ ಒಬ್ಬರೂ ಅಭಿಮಾನಿ ನನ್ನನ್ನು ಸಂಪರ್ಕ ಮಾಡಲಿಲ್ಲ. ಆ ದಿನಾಂಕ ಅವ್ರು ಏನು ಹೇಳಿದರು, ಆ ದಿನಾಂಕ ದಾಟ ಹೋಯಿತು, ಯಾರೂ ಕೂಡ ಬಂದಿಲ್ಲ, ಯಾರೂ ಕೂಡ ನನಗೇನೂ ಹೇಳಲಿಲ್ಲ. ಅಲ್ಲಿಗೆ ಅವರು ಪ್ರಯತ್ನ ಕೂಡ ಮಾಡಿದ್ದಾರೆ, ಅವರು ಪ್ರಯತ್ನ ಮಾಡಿಲ್ಲ ಅಂತ ಇಲ್ಲ, ಅವರು ಪ್ರಯತ್ನ ಮಾಡಿದ್ದಾರೆ. ಅವರೂ ಸಹ ಸಾಕಷ್ಟು ಬಾರಿ ಗೀತಾಬಾಲಿಯವ್ರನ್ನ ಭೇಟಿ ಮಾಡಿದ್ದಾರೆ, ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಆದರೆ ಅದು ಆಗಿಲ್ಲ. ಅದು ಈಗ ನಾವೇನು ಮಾಡೋಣ? ಹಾಗಾಗಿ ಮೈಸೂರಲ್ಲಿ ಅದು ಸ್ಮಾರಕ ಈಗ ಆಗ್ತಾ ಇದೆ. ನಾನಾಗಲೇ ಹೇಳಿದಾಗೆ 11 ಕೋಟಿ ರೂಪಾಯಿ ಸರ್ಕಾರ ಇದಕ್ಕೆ ಸ್ಯಾಂಕ್ಷನ್ ಮಾಡಿದೆ, ಮಂಜೂರಾಗಿದೆ. ಎಷ್ಟೋ ಜನ ಹೇಳ್ತಾರೆ, ಸರ್ ನಿಮ್ಮ ದುಡ್ಡೇ ಇಲ್ವಾ, ನಿಮ್ಮ ಹತ್ರ ದುಡ್ಡಿಲ್ಲ, ಅದು ಇದು ಅಂತ. ದುಡ್ಡಿದೆ, ಸರ್ಕಾರದ್ದೇ ದುಡ್ಡು, 11 ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಮಾಡಿದೆ ಸರ್ಕಾರ. ಅದು ಟ್ರಸ್ಟಿಗೆ ಕೊಟ್ಟಿದೆ, ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ ಟ್ರಸ್ಟ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅದು ಕೊಟ್ಟಿದೆ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಅದರ ಮುಖಾಂತರ ಅದು ಕೆಲಸ ನಡೀತಾ ಇದೆ. 5¾ ಎಕರೆ ಜಾಗ ಕೊಟ್ಟಿದ್ದಾರೆ ಮೈಸೂರಲ್ಲಿ. ಅಲ್ಲಿ 2¾ ಎಕರೆ ಜಾಗದಲ್ಲಿ ಸ್ಮಾರಕ ಆಗುತ್ತೆ. ಅಲ್ಲಿ ಸ್ಮಾರಕ ಅಂತಂದರೆ ಅಲ್ಲಿ ಒಂದು ಫೋಟೋ ಗ್ಯಾಲರಿ ಇದೆ, ಅಲ್ಲಿ ಸುಮಾರು 700ಕ್ಕೂ ಹೆಚ್ಚು ಅವರ ಅಪ್ಪ ಅವ್ರ ಫೋಟೋಗಳಿದೆ. ಅದನ್ನು ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪುತ್ಥಳಿ ಬರುತ್ತೆ. ನಂತರ ಅಪ್ಪವ್ರದ್ದು ಅಗ್ನಿ ಸಂಸ್ಕಾರ ಏನು ನಡೆದಿದೆ, ಅವ್ರದ್ದು ವಿಭೂತಿ ಏನಿದೆ, ಆ ವಿಭೂತಿಯನ್ನು ಒಂದು ಕಲಶದಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅದನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಪುತ್ಥಳಿ ಬರುತ್ತೆ. ನಂತರ ಒಂದು ಆಡಿಟೋರಿಯಂ ಬರುತ್ತೆ, ಒಂದು ಸಭಾಂಗಣ ಬರುತ್ತೆ. ಅಲ್ಲಿ ನಾವು ಚಿತ್ರೋತ್ಸವಗಳನ್ನು ಮಾಡಬೇಕು. ಒಂದು ಸುಮಾರು 240 ಜನಗಳಿಗೆ ಅನುಕೂಲ ಆಗುವ ಹಾಗೆ ಅದು ಸಭಾಂಗಣ ಬರುತ್ತೆ. ಅಲ್ಲಿ ಚಿತ್ರೋತ್ಸವಗಳನ್ನು ಮಾಡೋಕ್ಕೆ, ನಾಟಕೋತ್ಸವಗಳನ್ನು ಮಾಡೋದಕ್ಕೆ ಅದು ವ್ಯವಸ್ಥೆ ಇದೆ. ಶಿಬಿರಗಳನ್ನು ಮಾಡೋದಕ್ಕೆ ಅಂತಂದರೆ ಸಿನಿಮಾಗೆ ಸಂಬಂಧಪಟ್ಟಿರೋ ಶಿಬಿರಗಳನ್ನು ಮಾಡೋದಕ್ಕೆ ಅಲ್ಲಿ ಕೊಠಡಿಗಳನ್ನು ಮಾಡಿದ್ದೀವಿ. ಒಂದು ಕ್ಯಾಂಟೀನ್ ಬರುತ್ತೆ. ಹೀಗೆ ಇನ್ನೂ ಕೆಲವೊಂದು ಸರ್ಪ್ರೈಸಸ್ಗಳನ್ನು ನಾನು ಹೇಳಿಲ್ಲ ತಮಗೆ, ಅದನ್ನು ತಾವು ನೋಡಿದಾಗ ತಮ್ಗೆ ಗೊತ್ತಾಗತ್ತೆ. ನಂತರ ಮಿಕ್ಕಿದ್ದು ಜಾಗ ಏನಿದೆ, ಒಂದು 2½ ಎಕರೆ ಜಾಗ ಇರೋದು, ಇದು ರಾಜ್ಯ ಸರ್ಕಾರದ ಜಾಗ, ನಾನು ಆಗಲೇ ಹೇಳಿದಾಗೆ ಅದು ಜಾಗ ಏನಿದೆ. ಅಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಅದು ಪುಣೆಯಲ್ಲಿ ಏನಿದೆ, ಅದರ ಶಾಖೆ ಇಡೀ ದಕ್ಷಿಣ ಭಾರತದಲ್ಲೇ ಇಲ್ಲ. ಅದು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇಲ್ಲಿ ಅಭಿಮಾನ್ ಸ್ಟುಡಿಯೋನಲ್ಲಿ ಇದ್ದಾಗಲೂ ನಾವು ಪ್ರಯತ್ನ ಪಟ್ವಿ. ಇಲ್ಲಿ ಆಗಲ್ಲ ಅಂದ ತಕ್ಷಣ ಈಗ ಅಲ್ಲಿಗೆ ಹೋದ್ಮೇಲೂ ಕೂಡ ಪ್ರಯತ್ನ ಪಡ್ತಾ ಇದ್ವಿ. ಅದು ಆದರೆ ಅದು ಜಂಟಿ ಯೋಜನೆ ಆಗಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ರಾಜ್ಯ ಸರ್ಕಾರದ್ದು ಜಾಗ ಇರುತ್ತೆ. ಅದು ಆದರೆ ಇಡೀ ದಕ್ಷಿಣ ಭಾರತಕ್ಕೆ ನಮ್ಮ ಕರ್ನಾಟಕದಿಂದ ಒಂದು ಕೊಡುಗೆ ಅದು ಆಗುತ್ತೆ. ಆಮೇಲೆ ಅಪ್ಪವ್ರ ಹೆಸರಿಂದ ಅದು ಒಂದು ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ, ಒಂದು ಇಡೀ ದಕ್ಷಿಣ ಭಾರತಕ್ಕೆ ಒಂದು ಕೊಡುಗೆ ಆಗುತ್ತೆ. ಒಂದು ಅಪ್ಪವ್ರ ಹೆಸರು ಅದು ನಿರಂತರವಾಗಿ ಮುಂದಿನ ಪೀಳಿಗೆವರೆಗೂ ಅದು ಸಕಾರಾತ್ಮಕವಾಗಿ ಅದು ತಲುಪ್ತಾ ದೊಡ್ಡ ಒಂದು ಸ್ಫೂರ್ತಿಯಾಗಿ ಪ್ರೇರಣಾದಾಯಕವಾಗಿ ಅದು ತಲುಪ್ತಾ ಇರುತ್ತೆ. ಎಲ್ಲ ಪ್ರಯತ್ನಗಳು ಮಾಡಿದ್ದಕ್ಕೆ, ಯಾಕಂತಂದರೆ ಅಪ್ಪವರ ನಿಲುವು ಏನಾಗಿತ್ತು, ಅವರ ವ್ಯಕ್ತಿಮತ್ವ ಏನಾಗಿತ್ತು, ನಾನು ಆಗಲೇ ಹೇಳಿದಾಗೆ ನಮ್ಮಿಂದ 4 ಜನಕ್ಕೆ ಸಹಾಯ ಆಗಬೇಕು ಅಂತಲೇ ಹೇಳೋರು ಅವರು. ಹಾಗಾಗಿ ಸ್ಮಾರಕ ಕೂಡ ಒಂದಿಷ್ಟು ಜನಕ್ಕೆ, ಒಂದಿಷ್ಟು ಪೀಳಿಗೆಗೆ ಅದು ಅನುಕೂಲ ಆಗಬೇಕು, ಸಹಾಯ ಆಗಬೇಕು. 11 ಕೋಟಿ ಸರ್ಕಾರದ ದುಡ್ಡು ಅಂತಂದರೆ, ಇದು 11 ಕೋಟಿ ರೂಪಾಯಿ ಯಾರ್ದು, ಸರ್ಕಾರದ್ದು ಅಂತಂದರೆ ಜನಗಳ ದುಡ್ಡು. ಅದು ಜನಗಳಿಗೇ ಬೇರೆ ಒಂದು ರೂಪದಲ್ಲಿ ಅದು ವಾಪಸ್ ಹೋಗಬೇಕು, ವಾಪಸ್ ತಲುಪಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಸ್ಮಾರಕದ ನಿರ್ಮಾಣ ಆಗ್ತಿದೆ. ಅಂತಂದರೆ ಅಲ್ಲಿ ಚಿತ್ರೋತ್ಸವಗಳು, ನಾಟಕೋತ್ಸವಗಳು, ಶಿಬಿರಗಳು ಅಲ್ಲಿ ನಡೀತಾ ಇರಬೇಕು. ಜೊತೆಗೆ ಇದು ಇನ್ಸ್ಟಿಟ್ಯೂಟ್ ಭಗವಂತನ ಕೃಪೆ, ತಮ್ಮೆಲ್ಲರ ಒಂದು ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹದಿಂದ ಇನ್ಸ್ಟಿಟ್ಯೂಟ್ ಒಂದು ಆದರೆ ಎಂಥ ದೊಡ್ಡ ಕೊಡುಗೆ ಆಗತ್ತದು.
ಈ ನಿಟ್ಟಲ್ಲಿ ನಾವು ಪ್ರಯತ್ನ ಪಡ್ತಿದ್ದೀವಿ. ಸೆಪ್ಟೆಂಬರಲ್ಲಿ, ಬರೋ ವರ್ಷ ಸೆಪ್ಟೆಂಬರಲ್ಲಿ ಕಟ್ಟಡ ನಡೀತಾ ಇದೆ. ಒಂದು 50%, 50%ರಷ್ಟು ಅದು ಕಟ್ಟಡ ನಿರ್ಮಾಣಗೊಂಡಿದೆ. ಸೆಪ್ಟೆಂಬರಲ್ಲಿ ಆಗತ್ತೆ ಅನ್ನೋ ಒಂದು ನಮ್ಮ ಅವರು ನಮ್ಮ ಎಲ್ಲ ಮಂಡಳಿಯವರು ಹೇಳಿದ್ದಾರೆ ಆಗತ್ತೆ ಅಂತ. ಸಿ, ಅದು ಕೂಡ ವಿಶೇಷವಾಗಿ ಆಗಿರಬೇಕು ಸ್ಮಾರಕ ಅನ್ನೋ ದೃಷ್ಟಿಯಲ್ಲಿ ನಾವು ವಾಸ್ತುಶಿಲ್ಪಿಗಳ ಒಂದು ಸ್ಪರ್ಧೆ ಕೂಡ ಆಯೋಜಿಸಿದ್ವು. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಇದಕ್ಕೆ ದಯವಿಟ್ಟು ನಮ್ಗೆ ಅನುಮತಿ ಕೊಡಿ, ನಮ್ಗೆ ಅನುಕೂಲ ಮಾಡಿಕೊಡಿ ಅಂಥೇಳಿ ನಾವು ಅದಕ್ಕೆ ಒಂದು ವಾಸ್ತುಶಿಲ್ಪಿಗಳ ಒಂದು ಸ್ಪರ್ಧೆಯನ್ನು ಆಯೋಜಿಸಿ ಆ ಸ್ಪರ್ಧೆಯಲ್ಲಿ ಆಯ್ಕೆ ಆಗಿರತಕ್ಕಂಥ ವಾಸ್ತುಶಿಲ್ಪಿಗಳೇ ಅದನ್ನು ಒಂದು ವಿನ್ಯಾಸ ಮಾಡ್ತಿರೋದು. ಹಾಗಾಗಿ ನಮ್ಮ ನಾನು ಹೇಳಿದ್ದೀನಿ ಎಲ್ಲವೂ ಸಾಕಷ್ಟು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಈ ಒಂದು ವಿಡಿಯೋ ಮುಖಾಂತರ ಹಂಚ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಪ್ರಶ್ನೆಗಳು ಇದ್ದಲ್ಲಿ ನನ್ನನ್ನು ನೇರವಾಗಿ ಭೇಟಿ ಮಾಡಿ ನಾನು ಎಲ್ಲವೂ ತಿಳಿಸುವ. ಆದರೆ ದಯವಿಟ್ಟು ನಮ್ಮ ಬಗ್ಗೆ ಅಭಿಮಾನಿಗಳ ಮನಸ್ಸಲ್ಲಿ ವಿಷ ಬೆರೆಸೋ ಕೆಲಸ ಮಾಡಬೇಡಿ. ಈಗಾಗಲೇ ಸಾಕಷ್ಟು ಅದು ಆಗಿದೆ. ಅದನ್ನು ಕಾಮೆಂಟ್ಗಳನ್ನು ನಾನು ಓದಿದಾಗ, ಜನಗಳು ಕೇಳಿದಾಗ ನನಗೆ ತುಂಬ ತುಂಬ ಬೇಜಾರಾಗುತ್ತೆ. ಯಾಕಂತಂದರೆ ನಮ್ಮ ಪ್ರಯತ್ನಗಳು ಅವ್ರಿಗೆ ಗೊತ್ತೇ ಇಲ್ಲ, ನಮ್ಮ ಶ್ರಮ ಅವರಿಗೆ ಗೊತ್ತೇ ಇಲ್ಲ. 12 ವರ್ಷಗಳಾದರೂ ನಾವು ಸುಮ್ಮನೆ ಸುಮ್ಮನೆ ನಡೀರಿ ಇಲ್ಲಿಂದ ಈಗ ಮೈಸೂರಿಗೆ ಹೋಗೋಣ ಅಂತಂದ್ಬಿಟ್ಟು ಹೋಗಿದ್ದಲ್ಲ ನಾವು. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ, ನಾನು ಎಷ್ಟೋ ಸಲ ಹೇಳಿದ್ದೀನಿ ನಮ್ಮ ಚಪ್ಪಲಿಗಳೇ ಸವ್ದು ಹೋಗಿದೆ ಅಂತ, ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ ನಾವು. ಅಮ್ಮ ಹತ್ತಿದ್ದಾರೆ ಕೂಡ ಅಧಿಕಾರಿಗಳ ಮುಂದೆ, ಕಣ್ಣೀರು ಸುರಿಸಿದ್ದಾರೆ. ದಯವಿಟ್ಟು ನಮ್ಮ ಪ್ರೀತಿ ಬಗ್ಗೆ, ನಮ್ಮ ಕಾಳಜಿ ಬಗ್ಗೆ, ನಮ್ಮ ಶ್ರದ್ಧೆ ಬಗ್ಗೆ, ನಮ್ಮ ಪ್ರಯತ್ನಗಳ ಬಗ್ಗೆ, ನಮ್ಮ ಶ್ರಮದ ಬಗ್ಗೆ ಸಂಶಯ ಇಟ್ಕೋಬೇಡಿ. ನಾವೆಲ್ಲರೂ ಸೇರಿದಾಗಲೇ ಅದೊಂದು ದೊಡ್ಡ ಶಕ್ತಿ ಆಗುತ್ತೆ, ಒಂದು ಮಹಾಶಕ್ತಿ ಆಗುತ್ತೆ. ಆ ಮಹಾಶಕ್ತಿಯಿಂದ ನಾವು ಬೇರೆಯವರಿಗೆ, ಮುಂದಿನ ಪೀಳಿಗೆಯವರಿಗೆ ಮಾದರಿ ಆಗಬೇಕು. ವಿನ ನಮ್ಮಲ್ಲೇ ನಾವು ಹೋರಾಟ ಮಾಡಿಕೊಂಡು, ಜಗಳ ಮಾಡಿಕೊಂಡು, ದ್ವೇಷ ಕಟ್ಕೊಂಡು ಏನೂ ಸಾಧಿಸೋಕ್ಕಾಗಲ್ಲ. ಆಮೇಲೆ ಅಪೂರ್ಣ ಮಾಹಿತಿಯನ್ನು ಇಟ್ಕೋಬೇಡಿ. ಸಂಪೂರ್ಣ ಮಾಹಿತಿ ಬೇಕು ಅಂತಂದರೆ ಬನ್ನಿ, ಭೇಟಿ ಮಾಡಿ. ಕೆಲವರು ಮಾಧ್ಯಮದ ಮುಂದೆ ಹೋಗಿ ಕೂತ್ಕೊಂಡು ಮಾತಾಡ್ತಾರೆ, ಚಪ್ಪಾಳಿ ಗಿಟ್ಟಿಸ್ಕೋತಾರೆ. ಅಭಿಮಾನ್ ಸ್ಟುಡಿಯೋನಲ್ಲಿ ಆಗಬೇಕು ಅಂತ ಹೇಳ್ತಾರೆ, ಚಪ್ಪಾಳಿ ಗಿಟ್ಟಿಸ್ಕೋತಾರೆ. ಮಾರನೇ ದಿನ ಆ ವ್ಯಕ್ತಿ ಕಾಣೋದೇ ಇಲ್ಲ. ಅಷ್ಟೊಂದು ಕಾಳಜಿ ಇದ್ದಲ್ಲಿ ನಮ್ಮ ಮನೆಗೆ ಬನ್ನಿ, ನಮ್ಮನ್ನು ಕೇಳಿ, ಸಮಸ್ಯೆ ಏನು ಅಂತ ಕೇಳಿ. ಅದೂ ಮಾಡಲ್ಲ, ಅದು ಮಾಡೇ ಇಲ್ಲ ಇದುವರು. ಅಪ್ಪವ್ರ ವಿಚಾರದಲ್ಲಿ ಸಾಕಷ್ಟು ಕಡೆ ಆ ಥರ ಆಗಿದೆ. ಚೇಂಬರಲ್ಲಿ ಸ್ಟ್ಯಾಚು ಇಡಬೇಕು ಅಂತ ಅಭಿಮಾನಿಗಳು ಕೇಳಿಕೊಂಡ್ರು. ಸರಿ ಅಂತಂದ್ಬಿಟ್ಟು ನಾನು ಅಧ್ಯಕ್ಷರನ್ನು ಕೇಳಿಕೊಂಡೆ, ಸರ್ ಒಂದು ಕಡೆ ರಾಜ್ಕುಮಾರ್ ಸರ್ ಅವ್ರದ್ದು ಪುತ್ಥಳಿ ಇದೆ, ಇನ್ನೊಂದು ಕಡೆ ಅಪ್ಪವ್ರ ಪುತ್ಥಳಿ ಇಡಿ ಸರ್, ಅಲ್ಲಿ ಜಾಗ ಇಲ್ಲ ಅಂತಂದರು. ನಿಜವಾಗ್ಲೂ ಅಲ್ಲಿ ಜಾಗ ತುಂಬ ಕಡಿಮೆನೆ, ಚಿಕ್ಕ ಜಾಗ ಅದು. ಆದರೂ ಮಾಡಲೇಬೇಕು ಅಂತಂದರೆ ಮಾಡಬಹುದು. ಅದು ಅಧ್ಯಕ್ಷರು ಆಗಿ ಹೇಳಿದ್ರು ನನಗೆ, ನೀವು ಸಹಿ ಸಂಗ್ರಹಣೆ ಮಾಡಿ ತಗೊಂಡ್ಬನ್ನಿ ಅಂತ. ಆಗ ಆಶ್ಚರ್ಯ ಆಗೋಯ್ತು ನನಗೆ, ದುಃಖ ಆಗೋಯ್ತು, ಸಂಕಟ ಆಗೋಯ್ತು ನನಗೆ. ಈ ಥರ ಒಂದು ಪುತ್ಥಳಿ ಇಡಿ ಅಂತ ಹೇಳೋದಕ್ಕೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಪುತ್ಥಳಿ ಇಡಿ ಅಂತ ಹೇಳೋದಕ್ಕೆ ಸಹಿ ಸಂಗ್ರಹಣೆ ಅವಶ್ಯಕತೆ ಇದೆಯಾ? ಆಮೇಲೆ ಇದನ್ನು ಕೇಳಿದ್ದೆ ಯಾರು? ಅವಾಗಿರೋ ಅಧ್ಯಕ್ಷರು. ಅಧ್ಯಕ್ಷರು ಅಪ್ಪವ್ರು ಇರಬೇಕಾದ್ರೆ ಎಡಕ್ಕೆ ಬಲಕ್ಕೆ ಹಿಂದೆ ಅವ್ರ ಜೊತೆಯಲ್ಲೇ ಇರ್ತಾಯಿದ್ರು. ಅವರೇ ಇದನ್ನು ಕೇಳಿದ್ರು. ತುಂಬ ಬೇಜಾರಾಯಿತು ನನಗೆ. ಆದರೂ ಕೂಡ ನಾನು ಅಭಿಮಾನಿಗಳ ಜೊತೆಯಲ್ಲಿ ಮಾತಾಡಿ ಒಂದಿಷ್ಟು ಸಹಿ ಸಂಗ್ರಹಣೆ ಮಾಡಿಕೊಟ್ಟೆ. ಬೇರೆ ಬೇರೆ ಊರಿಂದನೂ ನಾನು ತಲುಪಿಸ್ದೆ ಅದನ್ನು ತಂದು ಕೊಟ್ಟೆ ಅವ್ರಿಗೆ. ಅದು ಆಗಿಲ್ಲ, ಅಲ್ಲಿ ಪುತ್ಥಳಿ ಆಗಿಲ್ಲ. ಸರಿ, ಇನ್ನೊಬ್ರು ಹೇಳಿದ್ರು, ಇವತ್ತು ನೀವು ಕೇಳ್ತೀರಾ, ನಾಳೆ ಇನ್ನೊಬ್ರು ಕೇಳ್ತಾರೆ, ಮತ್ತೊಬ್ರು ಕೇಳ್ತಾರೆ, ಮಗದೊಬ್ರು ಕೇಳ್ತಾರೆ, ಎಲ್ರದ್ದು ಇಲ್ಲಿ ಸ್ಟ್ಯಾಚುಗಳು ಇಡೋಕ್ಕಾಗಲ್ಲ ಅಂತ. ಎಲ್ಲರೂ ಮಹಾನ್ ವ್ಯಕ್ತಿಗಳೇ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೇ, ಎಲ್ಲದ್ದೂ ಕೊಡುಗೆ ಸಾಕಷ್ಟಿದೆ ಇಂಡಸ್ಟ್ರಿಯಲ್ಲಿ. ಪ್ರತಿಯೊಬ್ಬರದ್ದು, ಹೀರೋ ಹೀರೋಯಿನ್, ಕಾಮಿಡಿ ಆರ್ಟಿಸ್ಟ್, ಕ್ಯಾರೆಕ್ಟರ್ ಆರ್ಟಿಸ್ಟ್, ಪ್ರತಿಯೊಬ್ಬರದ್ದು. ಚಿಕ್ಕ ಪಾತ್ರ ಇದ್ದರೂ ಕೂಡ ಮೃಷ್ಟಾನ್ನ ಭೋಜನದಲ್ಲಿ ಉಪ್ಪಿನಕಾಯಿನೂ ತುಂಬ ಮುಖ್ಯನೇ, ಕೋಸಂಬರಿ ಪಚಡಿನೂ ತುಂಬ ಮುಖ್ಯನೇ. ಹಾಗಾಗಿ ಪ್ರತಿಯೊಬ್ಬರದ್ದು ಕೊಡುಗೆ ಇದ್ದೇ ಇದೆ. ಆದರೂ ಸಹ ನಾವು ಕನ್ನಡ ಚಿತ್ರರಂಗ ಅಂತ ಹೇಳಿದ ತಕ್ಷಣ ಇಬ್ಬರು ಹೆಸರುಗಳು ಮುಂಚೂಣಿಯಲ್ಲಿರ್ತವೆ, ಒಂದು ಡಾಕ್ಟರ್ ರಾಜ್ಕುಮಾರ್, ಇನ್ನೊಂದು ಡಾಕ್ಟರ್ ವಿಷ್ಣುವರ್ಧನ್. ಹಾಗಾಗಿ ಒಂದು ಕಡೆ ಸ್ಟ್ಯಾಚು ಇದೆ ರಾಜ್ಕುಮಾರ್ ಸರ್ ಅವ್ರದ್ದು ಅಂತಂದರೆ ಅದು ತುಂಬ ಹೆಮ್ಮೆಯ ವಿಚಾರ, ತುಂಬ ಗೌರವದ ವಿಚಾರ. ಇನ್ನೊಂದು ಕಡೆ ಅಪ್ಪವ್ರದ್ದು ಇರಬಹುದಾಗಿತ್ತು, ಅದು ಇಲ್ಲ. ನಂತರ ಕಲಾವಿದರ ಸಂಘದ್ದು ಕಟ್ಟಡ,
ಅದಕ್ಕೂ ನಾನು ಒಂದು ವಿಡಿಯೋ ಮಾಡಿದೆ. ಒಂದು ಕಲಾವಿದರ ಸಂಘದ್ದು ಅದರಲ್ಲಿ ಹೆಸರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರಿದೆ, ಡಾಕ್ಟರ್ ಅಂಬರೀಷ್ ಅಂದರೆ ಅಂಬರೀಷ್ ಅಂಕಲ್ ಅವ್ರ ಹೆಸರಿದೆ. ಬಹಳ ಸಂತೋಷ ಆಯಿತು, ಬಹಳ ಸಂತೋಷ. ನಿಜಕ್ಕೂ ಅವರು ಅದಕ್ಕೆ ಅರ್ಹರು, ಅವ್ರದ್ದು ಇರಬೇಕು, ಇರಲಿ, ಸಂತೋಷ. ಅಪ್ಪವರು ಸಹ ಕಟ್ಟಡಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದನ್ನು ದೊಡ್ಡಣ್ಣ ಅವರು ಒಂದು ಒಂದು ವಿಡಿಯೋಲಿ ಹೇಳಿದ್ದಾರೆ. ಆ ವಿಡಿಯೋ ಕೂಡ ನನ್ನ ಒಂದು ಮಹಿಳಾ ಅಭಿಮಾನಿ ರಾತ್ರಿ ಕಳಿಸಿದ್ದಾರೆ, ಉತ್ತರ ಕರ್ನಾಟಕದಿಂದ ರಾತ್ರಿ ಕಳಿಸಿದ್ದಾರೆ, ಸರ್ ನೋಡಿ ಸರ್ ಇದು ಅಂತ. ಅದು ಕೂಡ ನಾನು ನನ್ನ ವಿಡಿಯೋ ಜೊತೆಯಲ್ಲಿ ಅದನ್ನು ಕೂಡ ಅಟ್ಯಾಚ್ ಮಾಡಿದೆ. ತುಂಬ ಜನ ಅದನ್ನು ನೋಡಿದ್ರು, ಅದನ್ನು ಚಿತ್ರರಂಗದವರು ಅದನ್ನು ನೋಡಿದ್ರು. ಒಬ್ಬರು ಸಹ ನನ್ನ ಚಿತ್ರರಂಗದಿಂದ ನನಗೊಬ್ಬರು ಸಹ ಕರೆ ಮಾಡಿಲ್ಲ, ನಮ್ಮಿಂದ ತಪ್ಪಾಗಿದೆ, ನಾವು ಮಾಡ್ತೀವಿ ಅಂತ ಇದುವರೆಗೂ ನನಗೆ ಹೇಳಿಲ್ಲ. ಇದು ಕೂಡ ನನಗೆ ಸಂಕಟದ ವಿಚಾರ. ಇದನ್ನು ನಾವೇ ಹೇಳಿ ಕೇಳಿಕೊಂಡು ಮಾಡುವ ಅವಶ್ಯಕತೆ ಇದೆಯಾ? ಇದೆಂಥ ದೊಡ್ಡ ದುರಂತ ಇದು. ಅಪ್ಪವ್ರನ್ನ ನಾವು ಗೌರವಿಸಿದರೆ ನಮ್ಮನ್ನು ನಾವೇ ಗೌರವಿಸ್ದಾಗೆ. ಅವರು ಇಡೀ ಒಂದು ಚಿತ್ರರಂಗ, ಅವ್ರದ್ದು ಎಷ್ಟು ಸೇವೆ ಇದೆ, ಎಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ, ಅವರ ವೈಯಕ್ತಿಕವಾಗಿ ಎಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ, ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ, ಅದಕ್ಕೆ ಲೆಕ್ಕವೇ ಇಲ್ಲ. ಕೊಡುವಾಗ ಪ್ರತಿ ಬಾರಿ ಹೇಳೋರು ಅವರು. ನಾನೇ ಅವ್ರ ಜೊತೆಲಿ ಕೇಳಿದ್ದೀನಿ, ನೀವು ಯಾಕೆ ಹೇಳ್ಕೊಳ್ಳಲ್ಲ ಅಂತ. ಇಲ್ಲ ಪರಾಜ, ನಾವು ಬಲಗೈಯಿಂದ ಕೊಟ್ಟಿದ್ದು, ಎಡಗೈ ಗೊತ್ತಾಗಬಾರ್ದು ಅಂತ ಹೇಳೋರು ಅವರು. ಎಷ್ಟು ವಿಚಾರಗಳನ್ನು ನಾವು ಅವರಿಂದ ಕಲಿತೀವಿ, ಮುಂದಿನ ಪೀಳಿಗೆನ ಅವರು ಕಲಿತಾ ಇದ್ದಾರೆ. ಅವರು ಕೊಡುವಾಗ ಇದನ್ನು ನಾನು ಕೊಟ್ಟೆ ಅಂತ ಹೇಳಬೇಡಿ, ಇದನ್ನು ನಾನು ಕೊಡುವಾಗ ನಾನು ಕೊಟ್ಟೆ ಅಂತ ಹೇಳಬೇಡಿ ಅಂತ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಆಮೇಲೆ ಈ ಒಂದು ಕಲಾವಿದರ ಸಂಘದ ವಿಚಾರದಲ್ಲೂ ದೊಡ್ಡಣ್ಣ ಅವರು ಆ ವಿಡಿಯೋನಲ್ಲೂ ಹೇಳಿದ್ದಾರೆ ಎಷ್ಟು ಅವರು ಕೆಲಸ ಮಾಡಿದ್ದಾರೆ ಅಂತ. ಆದರೂ ಅವ್ರ ಹೆಸರು ಯಾಕೆ ಹಾಕಿಲ್ಲ ಅಲ್ಲಿ? ಅಷ್ಟು ಏನಾದರೂ ಇದ್ದಲ್ಲಿ ಯಾರಿಗೂ ಹೆಸರೇ ಹಾಕಬಾರ್ದಾಗಿತ್ತು. ಕರ್ನಾಟಕ ಕಲಾವಿದರ ಸಂಘ ಅಷ್ಟೇ ಇದ್ರೆ ಸಾಕಾಗಿತ್ತು. ಒಳಗಡೆ ಪ್ರತಿಯೊಬ್ಬರದ್ದು ಛಾಯಾಚಿತ್ರಗಳನ್ನು ಇಡಿ, ಪ್ರತಿಯೊಬ್ಬರದ್ದು ಅಂತಂದರೆ ಹೀರೋಗಳು, ಹೀರೋಯಿನ್ಗಳು, ಕಾಮಿಡಿ ಆರ್ಟಿಸ್ಟ್, ಕ್ಯಾರೆಕ್ಟರ್ ಆರ್ಟಿಸ್ಟ್, ವಿಲನ್ಗಳು, ಪ್ರತಿಯೊಬ್ಬರದ್ದು ಹಾಕಿ, ಅದೇ ಸೇಮ್ ಸೈಜ್ದು ಹಾಕಿ. ಯಾಕಂದರೆ ಅವರು ಎಲ್ಲರದ್ದು ಕಾಂಟ್ರಿಬ್ಯೂಷನ್ ದೊಡ್ಡ ಕಾಂಟ್ರಿಬ್ಯೂಷನೇ. ಸೇಮ್ ಸೈಜ್ ಫೋಟೋ ಹಾಕಿ, ಕೆಳಗಡೆ ಅವ್ರದ್ದು ಒಂದು ಮಾಹಿತಿ ಹಾಕಿ, ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ಏನು ಒಂದು 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 ಅದರದ್ದೊಂದು ಪ್ರಮುಖ ಅಂಶಗಳು ಒಂದು ಹಾಕಿ, ಕೆಳಗಡೆ ಪ್ರಮುಖ ಮಾಹಿತಿಯನ್ನು ಹಾಕಿ ಕೆಳಗಡೆ. ಅಲ್ಲಿ ಬೇರೆಯವರು ಹೊಸ ಕಲಾವಿದರು ಅಲ್ಲಿ ಕಾಲಿಟ್ಟಾಗ ಅನ್ನಿಸ್ಬೇಕು ನಮ್ಮದು ನಾಳೆ ಇಲ್ಲಿ ಒಂದು ಛಾಯಾಚಿತ್ರ ಬರಬೇಕಪ್ಪ ಅಂತ. ಒಂದು ಸ್ಫೂರ್ತಿದಾಯಕವಾದ ಒಂದು ಕಟ್ಟಡ ಆಗಲಿ, ಒಂದು ಜಾಗ ಆಗಲಿ ಮಾಡಿ. ಆದರೆ ಹೆಸರು ಹಾಕಿದಿರಿ ಅಂದಮೇಲೆ ಇವ್ರ ಹೆಸರು ಯಾಕೆ ಹಾಕಿಲ್ಲ? ಇನ್ನು ಬೇರೆಯವ್ರದ್ದು ಕೆಲವರು ಕೇಳ್ತಾರೆ, ಇವ್ರದ್ದು ಹೆಸರು ಹಾಕಬೇಕು, ಅವ್ರದ್ದು ಹೆಸರು ಹಾಕು, ಹಾಕಿ ಪರವಾಗಿಲ್ಲ, ಸಂತೋಷನೇ. ಆದರೆ ಇವ್ರ ಹೆಸರು ಹಾಕಿ, ಇವ್ರದ್ದು ಯಾಕೆ ಹೆಸರು ಹಾಕ್ತಿಲ್ಲ? ಪ್ರಶಸ್ತಿಗಳ ಬಗ್ಗೆ, ಪದ್ಮ ಪ್ರಶಸ್ತಿ ನಾವೇ ಪ್ರಯತ್ನ ಪಟ್ಟಿದ್ದೀವಿ ರಾಜ. ದೊಡ್ಡ ದುರಂತ ಅಂತಂದರೆ ಒಂದು ಸರ್ಕಾರ ಪ್ರಯತ್ನ ಪಡಬೇಕು, ಇಲ್ಲ ಮನೆಯವರೇ ಪ್ರಯತ್ನ ಪಡಬೇಕು, ಮನೆಯವರೇ ಪ್ರಯತ್ನ ಪಡಬೇಕು. ಇದು ಎಂಥ ದೊಡ್ಡ ದುರಂತ ಇದು. ಪದ್ಮ ಪ್ರಶಸ್ತಿ ಮೊದಲನೇ ವರ್ಷ ಬಂದಿಲ್ಲ ಅವರಿಗೆ. ಅವರು ಹೋದಾಗ ಮಾರನೇ ವರ್ಷ ಪ್ರಯತ್ನ ಪಟ್ಟಿ, ಅದು ಆಗಲಿಲ್ಲ. ಸರ್ಕಾರನೇ ಪ್ರಯತ್ನ ಪಡಬೇಕಾಗಿತ್ತು, ಇರಲಿ, ಅದು ಆಗಲಿಲ್ಲ ಬರೋ. ಆದರೂ ನಾವು ಮನೆಯಿಂದ ಪ್ರಯತ್ನ ಪಟ್ಟಿದ್ದೀವಿ, ಆದರೂ ಅದು ನೆಕ್ಸ್ಟ್ ಇಯರ್ ಆಗಲಿಲ್ಲ. ತಿರ್ಗಾ ಮಾರನೇ ವರ್ಷ ಪ್ರಯತ್ನ ಪಟ್ಟಾಗ ನಮಗೆ ಕೇಂದ್ರ ಸರ್ಕಾರ ಹೇಳಿತು, ಇಲ್ಲ ಒಂದು ವರ್ಷನೇ ಇದಕ್ಕೆ, ಒಂದು ವರ್ಷ ಆದಮೇಲೆ ಪದ್ಮ ಪ್ರಶಸ್ತಿ ಕೊಡಲ್ಲ. ಅಂದರೆ ಹೋಗಾದಮೇಲೆ, ಶಾರೀರಿಕವಾಗಿ ಅವರು ಹೋಗಾದಮೇಲೆ ಪದ್ಮ ಪ್ರಶಸ್ತಿಗಳು ಒಂದು ವರ್ಷದ ಒಳಗಡೆನೇ ಕೊಡ್ತಾರೆ, ಬರೋ ವರ್ಷ ಕೊಡಲ್ಲ ಅಂತ ಹೇಳಿದ್ರು. ಅದು ಕೂಡ ನಿಯಮ ಬದಲಾಗಬೇಕು. ಯಾಕಂದರೆ ಭಾರತ ರತ್ನ ಕೊಡ್ತಾರೆ ಅಂತ ಹೇಳಿದ್ರೆ ಮರಣೋತ್ತರ, ಪದ್ಮ ಪ್ರಶಸ್ತಿ ಯಾಕೆ ಕೊಡಬಾರ್ದು? ಇದಕ್ಕೆ ಇವರಿಗೆ ಬರಬೇಕಾದಂಥ ಪ್ರಶಸ್ತಿ ಅದು, ಕರ್ನಾಟಕ ರತ್ನ. ನಾನು ಏನೇನಂತ ಹೇಳಿ, ಎಷ್ಟಂತ ಹೇಳಿ, ಇದು ನಾವೇ ಕೇಳಬೇಕಾ? ಕೇಳೋ ಪರಿಸ್ಥಿತಿ ಬರಬೇಕಾ? ಅವ್ರನ್ನ ಗೌರವಿಸಿದ್ರೆ, ಅಪ್ಪ ಅವ್ರನ್ನ ಗೌರವಿಸಿದ್ರೆ, ನಮ್ಮ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಗೌರವಿಸಿದ್ರೆ ನಮ್ಮನ್ನು ನಾವೇ ಗೌರವಿಸ್ದ ಹಾಗೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ನಾವು ಮುಂದಿನ ಪೀಳಿಗೆಗೆ ಏನು ಸಂದೇಶ ಕೊಡ್ತೀವಿ? ಅವರು ಇಷ್ಟು ಚಿತ್ರಗಳ ಮುಖಾಂತರ, ಅವರ ವೈಯಕ್ತಿಕ ಜೀವನದ ಮುಖಾಂತರ ಒಂದು ಕ್ಷಣ ಆದರೂ ನಮ್ಮ ಜೀವನದಲ್ಲಿ ಅವರು ರಂಜಿಸಿಲ್ವಾ ಅಥವಾ ನಮಗೆ ಸ್ಫೂರ್ತಿ ಕೊಡಲಿಲ್ವಾ? ಒಂದು ಕ್ಷಣ ಆದರೂ ಅವರು ನಮ್ಮನ್ನು ರಂಜಿಸಿದ್ರೆ, ನಮಗೆ ಸ್ಫೂರ್ತಿ ಕೊಟ್ಟಿದ್ದರೆ ನಮ್ಮ ಕರ್ತವ್ಯ ಆಗತ್ತೆ. ಅವರಿಗೆ ಗೌರವ ಇಷ್ಟೇ ಹೇಳೋದು ನಾನು. ತಾವೆಲ್ಲರೂ ತಿಳಿದಿರೋರು, ದೊಡ್ಡವರು, ಹಿರಿಯರು, ಅಭಿಮಾನಿಗಳು, ನಮ್ಮ ಜೊತೆಯಲ್ಲಿರಿ, ನಮ್ಮ ಶಕ್ತಿಯಾಗಿರಿ. ಧನ್ಯವಾದಗಳು.